ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಥಮ ಪಿ ಯು ಸಿ ಪರೀಕ್ಷೆ ಫಲಿತಾಂಶ ದಿನಾಂಕದ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ನ ಮಾಡಿ. ಇದೇ ರೀತಿ ಎಲ್ಲ ಪಿ ಯು ಸಿ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಡೈಲಿ ಕೂಡ ಬರ್ತಾ ಹೋಗ್ತದೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕ್ವಶನ್ನ ಕೇಳ್ತಿದ್ದೀರ, ಪ್ರಥಮ ಪಿ ಯು ಸಿ ಫಲಿತಾಂಶ ಯಾವಾಗ ಬರುತ್ತದೆ ಅಂತ. ಸದ್ಯಕ್ಕೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ, ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋಗೆ ಪ್ರಥಮ ಪಿ ಯು ಸಿ ಪರೀಕ್ಷೆ ಆಲ್ರೆಡಿ ಕೆಲವೊಂದು ಜಿಲ್ಲೆಗಳಲ್ಲಿ ನಡೀತಾ ಇದೆ, ಕೆಲವೊಂದು ಜಿಲ್ಲೆಗಳಲ್ಲಿ ಕಂಪ್ಲೀಟ್ ಕೂಡ ಆಗಿದೆ. ಆದರೆ ಪಿ ಯು ಸಿ ಫಲಿತಾಂಶ ಯಾವಾಗ ಬರುತ್ತೆ ಅಂದರೆ, ಸದ್ಯಕ್ಕೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ತಿಳಿಸಿರೋ ಪ್ರಕಾರ ಇಂದಿನ ನೋಟಿಫಿಕೇಷನ್ ಮಾಹಿತಿ ಪ್ರಕಾರ ಫಸ್ಟ್ ಪಿ ಯು ಸಿ ಪ್ರಥಮ ಪಿ ಯು ಸಿ ಫಲಿತಾಂಶ ಬಂದುಬಿಟ್ಟು 30 2022 ಪ್ರಕಟಗೊಳ್ಳುತ್ತದೆ ಅಂತೇಳಿ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಪ್ರಕಟಣೆ ಮಾಡಿದ್ದಾರೆ. ನಿಮಗೆ 30 ಅಥವಾ 30 ಒಳಗೆ ನಿಮಗೆ ಫಲಿತಾಂಶ ಬರ್ಬೋದು. ಸದ್ಯಕ್ಕೆ ಪಿ ಯು ಸಿ ಬೋರ್ಡ್ ಕೊಟ್ಟಿರೋ ಮಾಹಿತಿ ಪ್ರಕಾರ 30 2022 ನಿಮ್ಮ ಫಲಿತಾಂಶ ಪ್ರಕಟಗೊಳ್ಳುತ್ತೆ. ನೀವು ಆಯಾ ವಿದ್ಯಾರ್ಥಿಗಳು ಫಲಿತಾಂಶವನ್ನು ಹೇಗೆ ನೋಡೋದು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ಗೆ ನಿಮ್ಮ ಫಲಿತಾಂಶವನ್ನು ನೀವು ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಫಲಿತಾಂಶ ಪ್ರಕಟ ಆಗುತ್ತೆ. ನಿಮ್ಮ ಲೆಕ್ಚರ್ಸ್ಗಳೇ ನಿಮ್ಮ ಪೇಪರ್ನ ಅವ್ಯಾಲ್ಯೂಟ್ ಮಾಡೋ ಕಾರಣ ನಿಮ್ಮ ಫಲಿತಾಂಶ ಬಿಟ್ಟು ನಿಮ್ಮ ಕಾಲೇಜ್ ನೋಟಿಸ್ ಬೋರ್ಡಲ್ಲಿರ್ತದೆ. ನಿಮ್ಮ ಕಾಲೇಜವರೇ ಅನೌನ್ಸ್ಮೆಂಟ್ ಘೋಷಣೆಯನ್ನು ಕೂಡ ಮಾಡ್ತಾರೆ. ವಿದ್ಯಾರ್ಥಿಗಳು ಯಾರು ಪಿ ಯು ಸಿ ಫಸ್ಟ್ ಪಿ ಯು ಸಿ ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು ನಿಮ್ಮ ಕಾಲೇಜಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ನೀವು ಕಾಲೇಜಲ್ಲಿ ನಿಮ್ಮ ರಿಸಲ್ಟ್ ಕೂಡ ಬರ್ತದೆ. 30 ಬರ್ತದೆ ಅಂತೇಳಿ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ತಿಳಿಸಿದ್ದಾರೆ ಇಂದಿನ ನೋಟಿಫಿಕೇಶನ್ ಪ್ರಕಾರ. ಬಟ್ ಹೇಳೋಕ್ಕಾಗಲ್ಲ, ಬೇಗ ಬಿಡ್ಬೋದು, ಲೇಟ್ ಆಗಿದ್ರು ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.